ಕಾಫಿ ನಾಡು ಚಿಕ್ಕಮಗಳೂರು ಎಂದರೆ ಸಾಕು, ಇಲ್ಲಿನ ಸೌಂದರ್ಯ ರಾಶಿ ಕಣ್ಣ ಮುಂದೆ ನಿಲ್ಲುತ್ತೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಮಲಯ ಮಾರುತ ಹಾಗೂ ಇಲ್ಲಿನ ಹಸಿರು ಬೆಟ್ಟಗುಡ್ಡಗಳ ರಾಶಿ ಸ್ವಚ್ಛಂದ ಪರಿಸರದ ಸೊಬಗನ್ನು ಸವಿಯಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬಂದು ಪ್ರಕೃತಿ ಸೌಂದರ್ಯವನ್ನು ಸವಿದು ಸಂತಸದಿಂದ ತಮ್ಮ ಸಮಯ ಕಳೆಯುತ್ತಾರೆ. ಆದರೆ ಕೆಲವು ಪ್ರವಾಸಿಗರು ಮೋಜು ಮಸ್ತಿ ಮಾಡುವ ಮೂಲಕ ಸ್ವಚ್ಛಂದ ಪರಿಸರದ ಸೌಂದರ್ಯಕ್ಕೆ ಧಕ್ಕೆಯುಂಟು ಮಾಡುತ್ತಿದ್ದಾರೆ ಹಾಗೂ ಇದರಿಂದ ಇತರ ಪ್ರವಾಸಿಗರಿಗೂ ಸಹ ಕಿರಿಕಿರಿ ಉಂಟಾಗುತ್ತಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಿ ಪ್ರವಾಸಿಗರಿಗೂ ಸಹ ಪ್ರಕೃತಿ ಸೌಂದರ್ಯವನ್ನು ಹಾಳು ಮಾಡದಂತೆ ಅರಿವು ಮೂಡಿಸಬೇಕಾಗಿದೆ. ಚಾರ್ಮಾಡಿ ರಸ್ತೆಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಕ್ಕಾಗಿ ಬರ್ತಾರೆ, ಈ ಪ್ರಕೃತಿಯನ್ನು ಸವಿಲಿಕ್ಕೆ ಬರ್ತಾರೆ. ಅದರಲ್ಲಿ ಕೆಲವರು, ಅದರಲ್ಲೂ ವಿದ್ಯಾವಂತರು, ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಒಂದು ಮೋಜು ಮಸ್ತಿಗೋಸ್ಕರ ಬಂದಂಥವರು ಬೀಡಿ, ಸಿಗರೇಟು, ಈ ಥರ ವ್ಯಸನಗಳಿಗೆ, ಗಾಂಜಾ, ಅಫೀಮಿನ ವ್ಯಸನಗಳಿಗೆ ಬಲಿಯಾಗಿರುವಂಥ ಯುವಕರು ಹಾಡಾಗಲೇ, ಮತ್ತು ರಾತ್ರಿ ಸಮಯದಲ್ಲಿ ಬಹುತೇಕ ರಾತ್ರಿ ಸಮಯಗಳಲ್ಲಿ ಯುವಕರು ಒಂದು ಗುಂಪು ಗುಂಪಾಗಿ ಬಂದು ಈ ಚಾರ್ಮಾಡಿ ರಸ್ತೆ, ಅದು ವ್ಯೂ ಪಾಯಿಂಟ್ನ ಒಂದು ಕೇಂದ್ರಗಳಲ್ಲಿ ಕೂತ್ಕೊಂಡು ಹೋಗುವಂಥ ಬರುವಂಥವರಿಗೆ ತೊಂದರೆ ಮಾಡೋದಲ್ದೇ ಹಗಲು ಸಮಯದಲ್ಲಿ ಸಹ ಬೀಡಿ ಸಿಗರೇಟ್ ಸೇರಿದ್ರಿಂದ ಇತ್ತೀಚೆಗೆ ಒಂದೆರಡು ಮೂರು ಕಡೆ ಬೆಂಕಿ ಬಿದ್ದ ಪ್ರಕರಣಗಳು ಆಗಿದ್ದಾವೆ. ಅವಿದ್ಯಾವಂತರಾದರೆ ಪರವಾಗಿಲ್ಲ, ಅದರಲ್ಲೂ ವಿದ್ಯಾವಂತ ಮಹಿಳೆಯರೇ ಈ ರೀತಿಯ ದುಶ್ಚಟಗಳಿಗೆ ಬಲಿಯಾಗಿರೋದು ಒಂದು ದುರಂತವೇ ಸರಿ. ಇನ್ನಾದರೂ ಸಹ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಒಂದು ಏನು ಪ್ಯಾಟ್ರೋಲಿಂಗ್ ವ್ಯವಸ್ಥೆ ಇದೆ ಅದನ್ನು ಮಾಡಿಕೊಂಡು ಈ ದುಶ್ಚಟಗಳಿಗೆ ಬಲಿಯಾದಂಥವ್ರನ್ನ, ಇವ್ರನ್ನೆಲ್ಲ ಪ್ರವಾಸಿಗರನ್ನ ಬಂದವರಿಗೆ, ಸರಿಯಾದ ಪ್ರವಾಸಿಗರಿಗೆ ಮಾತ್ರ ಅನುವು ಮಾಡಿಕೊಡ್ಬೇಕು, ಉಳಿದಂಥವ್ರಿಗೆ ಯಾರು ಬಿಡದೇ ಓಡಿಸುವಂಥ ಕೆಲಸಗಳನ್ನ ಮಾಡಬೇಕು.